ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ, ಬೋಲೋ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ. ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ ಎರಡೂ ನನ್ನ ದೇವಾಲಯ ಅಂತ ನಂಬಿರ್ತಕ್ಕಂಥ ಜನಪ್ರಿಯ ಶಾಸಕರು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು 8 ವರ್ಷ ತುಂಬಿ 39ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವರು ಮೊದಲನೇ ಸಾರಿ ಮೇ 13ನೇ ತಾರೀಕು ಫಲಿತಾಂಶ ಬಂದಾಗ ಬೆಳಗ್ಗೆ 11 ಗಂಟೆಯಲ್ಲಿ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಕಾಲೇಜ್ ಮುಂದೆ ಜಮಾವಣೆಗೊಂಡಾಗ ಅವರು ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫೋಟೋ ಎತ್ಕೊಂಡು ನನ್ನ ದೇವರು ಈತನ ಬರೆದಿರ್ತಕ್ಕಂಥ ಸಂವಿಧಾನದಿಂದ ನಾನು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ, ನನ್ನಂಥ ಒಂದು ತಂದೆ ತಾಯಿ ಇಲ್ಲದೇ ಇರ್ತಕ್ಕಂಥ ಒಬ್ಬರನ್ನ ಅನಾಥ ಹುಡುಗನ್ನ ಕೂಡ ಒಬ್ಬ ಶಾಸಕರನ್ನ ಮಾಡ್ತಕ್ಕಂಥ ಸಂವಿಧಾನವನ್ನು ನಾನು ಗೌರವಿಸ್ತೀನಿ. ನನ್ನ ಪ್ರತಿ ಉಸಿರಿರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆ ಆಯಸ್ಸು ಕೊಟ್ಟು ರಾಜಕೀಯದಲ್ಲಿ ಉತ್ತಮ ಸ್ಥಾನಕ್ಕೋಗಿ ಒಳ್ಳೆ ಹೆಸರು ಪಡೆದು ಎಲ್ಲ ಜನಾಂಗದವ್ರನ್ನ ಧರ್ಮ ಭೇದ ಭಾವ ಏನಿಲ್ಲದೆ ಶಾಸ್ತ್ರ ಎಲ್ಲ ಜನಾಂಗದವ್ರನ್ನ ಎಲ್ಲ ಧರ್ಮದವ್ರನ್ನ ಸಮಾನವಾಗಿ ನೋಡಿ ಅವ್ರ ಉತ್ತಮ ಒಳ್ಳೆ ಸ್ಥಾನಕ್ಕೋಗಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರ ಫ್ಯಾಮಿಲಿಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅಂತೇಳಿ ಆ ಬುದ್ಧ ಬಸವ ಅಂಬೇಡ್ಕರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಪ್ರದೀಪ್ ಈಶ್ವರ್ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು, ಅವರು ಹುಟ್ಟು ಹಬ್ಬದ ದಿನದಿಂದ ದಿನ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಅನೇಕ ಅಭಿಮಾನಿಗಳು ಈಗ ತಾನೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬ್ರೆಡ್ಡು ಎಲ್ಲ ವಿತರಣೆ ಮಾಡಿ ಬಡ ರೋಗಿಗಳಿಗೆ ಅವರ ಹೆಸರಿನಲ್ಲಿ ಬಂದು ಮತ್ತೆ ಇವಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಈಗ ತಾನೇ ನಮ್ಮ ವೆಂಕಟ ಅವರು ಎಲ್ಲ ವಿಚಾರವನ್ನು ಮಾತಾಡಿದ್ರು. ಹಾಗೆ ನಮ್ಮ ಮುಖಂಡರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ಎಲ್ಲರ ಪರವಾಗಿ ಮತ್ತೊಮ್ಮೆ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಹೀಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಒಂದು ಮನವಿ.